పరిమళా యార కనసలు నీను హోదరే తళమళా. ಇದು ಗೋಕರ್ಣದಿಂದ ಸುಮಾರು 3 ಕಿಲೋಮೀಟರ್ ಅಂತರದಲ್ಲಿರುವಂತಹ ನನ್ನ ಇನ್ನೊಂದು ಆತ್ಮೀಯವಾದ ಜಾಗ. ನನ್ನ ಬಾಲ್ಯದ ಎಲ್ಲ ರಜಾ ದಿನಗಳನ್ನು, ಕೆಲವೊಂದು ಶಾಲೆಯ ದಿನಗಳನ್ನು ಕೂಡ ಶಾಲೆ ತಪ್ಪಿಸಿ ಕಳೆದಿರುವಂತಹ ಜಾಗ ನನ್ನ ಅಜ್ಜನ ಮನೆ, ನನ್ನ ಅಜ್ಜಿ ಮನೆ. ಇದು ಅಘನಾಶಿನಿ ತೀರದ ತದಡಿ ಊರು. ಅಘನಾಶಿನಿ ನದಿ ಸಮುದ್ರವನ್ನು ಸೇರುವಂತಹ ಒಂದು ಅಳಿವೆಯಲ್ಲಿ ಈ ಊರಿದೆ. ಈ ಊರು ಈಚೆ ದಂಡೆಯಲ್ಲಿ ತದಡಿ, ಆಚೆ ದಂಡೆಯಲ್ಲಿ ಅಘನಾಶಿನಿ. ನಡುವೆ ಅಘನಾಶಿನಿ ನದಿ ಸಮುದ್ರವನ್ನ ಸದ್ದಿಲ್ಲದ ಒಂದು ಸಂಭ್ರಮದಲ್ಲಿ ಸೇರ್ತಾ ಇದೆ. ನನ್ನ ತಾಯಿಯ ತವರು ಮನೆ ಇದು. ಇಲ್ಲಿ ನನ್ನ ಅಜ್ಜ ಇದ್ರು, ಅಜ್ಜಿ ಇದ್ರು, ಆಮೇಲೆ ನನ್ನ ಸೋದರ ಮಾವ ಇದ್ರು, ನನ್ನ ದೊಡ್ಡಮ್ಮಂದಿರು ಇಬ್ಬರಿದ್ರು, ಸೋದರತ್ತೆ ಇದ್ರು, ಅವ್ರ ಮಕ್ಕಳಿದ್ರು. ತುಂಬಿದ ಮನೆ ಆಗಿತ್ತು ಇದು, ತುಂಬಿದ ಮನೆ. ಹೀಗಾಗಿ ನಾನು ಇಲ್ಲಿ ಬಂದರೆ ಊರಿಗೆ ಹೋಗೋದಕ್ಕೆ ತುಂಬ ಬೇಜಾರಾಗ್ತಿತ್ತು. ಒಂದೊಂದ್ಸಲ ನಾನು ಊರಿಗೆ ಹೊರಟು ನಿಂತರೆ ನಾನು ಊರಿಗೆ ಹೋಗೋದನ್ನು ತಪ್ಪಿಸೋದಕ್ಕೆ ಇಲ್ಲಿವರೆಲ್ಲ ಹುನ್ನಾರ ಮಾಡ್ತಿದ್ರು. ಇವತ್ತು ಬಸ್ಸೇ ಬರಲಿಲ್ಲ ಅನ್ನೋದು, ಅಥವಾ ಬೆಳಿಗ್ಗೆ ಬಸ್ಸಿನ ಟೈಮಿಗೆ ಎಬ್ಸ್ಲಿಕ್ಕೆ ಬೆಳಿಗ್ಗೆ 7:30 ಬಸ್ ಇತ್ತು, ಎಬ್ಸ್ತಾನೇ ಇರಲಿಲ್ಲ. ಆಮೇಲೆ ಬಹುಮುಖಿಯಾದ ಆಸಕ್ತಿ, ರಾತ್ರಿಯಲ್ಲಿ ಮೀನು ಹಿಡಿಯೋಕ್ಕೆ ಹೋಗ್ತಾ ಇದ್ರು ಅವರು. ಇಲ್ಲಿ ಇದೇ ನದಿ ತೀರದಲ್ಲಿ ಕೈಯಲ್ಲಿ ಒಂದು ಟಾರ್ಚ್ ಹಿಡ್ಕೊಂಡು, ಕೈಯಲ್ಲಿ ಒಂದು ಕತ್ತಿ ಹಿಡ್ಕೊಂಡು, ಅದಕ್ಕೆ ಸೂಡಿ ಮೀನು ಅಂತಿದ್ರು ಆ ಕಾಲದಲ್ಲಿ, ಅದನ್ನು ಹಿಡ್ಲಿಕ್ಕೆ ಹೋಗ್ತಾ ಇದ್ರು. ಏಡಿಗಳನ್ನು ಹಿಡಲಿಕ್ಕೆ ಹೋಗ್ತಾ ಇದ್ರು, ಅದನ್ನು ತಂದು ಆಮೇಲೆ ರಾತ್ರಿ ಅದರ ಪದಾರ್ಥ ಮಾಡೋದು. ಆಮೇಲೆ ಅದು, ಹೀಗಾಗಿ ಈ ಮನೆ ನನಗೆ ಈಗ ಹನೇಹಳ್ಳಿಯಿಂದ ಬಂದ್ವಲ್ಲ, ಹನೇಹಳ್ಳಿ ನಾನು ಎಲ್ಲ ಲೇಖಕರ ಹೆಸರು ಹೇಳಿದೆ. ಒಬ್ಬ ದೊಡ್ಡ ಲೇಖಕರ ಹೆಸರನ್ನು ಮರೆತು ಬಿಟ್ಟೆ, ಗಂಗಾಧರ ಚಿತ್ತಾಲರು, ಯಶವಂತ ಚಿತ್ತಾಲರ ಅಣ್ಣ. ಅವರು ಕೂಡ ಹನೇಹಳ್ಳಿಯಿಂದ ಬಂದ ದೊಡ್ಡ ಕನ್ನಡದ ಕವಿ. ಅವ್ರು ಒಂದು ಕವಿತೆಯಲ್ಲಿ ಬರ್ತದೆ, ಬಹಳ ದಿವಸಗಳ ಮೇಲೆ ಅವ್ರು ಹನೇಹಳ್ಳಿಗೆ ಹೋಗ್ತಾರೆ ತನ್ನ ತಾನು ಹುಟ್ಟಿ ಬೆಳೆದ ಮನೆಗೆ. ಅಲ್ಲಿ ಹೋದರೆ ಅಲ್ಲಿಗ ಏನೂ ಉಳಿದಿಲ್ಲ ಅಂತ ಅಂದರೆ, ಇಡೀ ಮನೆ ಕುಸಿದು ಮಣ್ಣಿನ ಗುಪ್ಪೆಯಾಗಿದೆ, ಮತ್ತು ಅಂಗಳದಲ್ಲಿದ್ದಂಥ ಮಾವಿನ ಮರ ಬಿದ್ದು ಬಾನಿಗೆ ಒಂದು ದೊಡ್ಡ ತೂತು ಅಂತ ಹೇಳ್ತಾರೆ ಅವರು. ಅಂದರೆ ಒಂದು ಮಾವಿನ ಮರ ಬಿದ್ದಾಗ ಆಗುವ ಒಂದು ಶೂನ್ಯ, ಅದನ್ನು ಬಾನಿಗೆ ಆದಂಥ ಒಂದು ತೂತು ಅಂತ ಕರೀತಾರೆ. ಈಗ ಈ ಮನೆಗೆ ಬಂದು ನಿಂತಾಗ ನನಗೂ ಕೂಡ, ಯಾಕಂದರೆ ಈ ಮನೆ ಈಗ ಮತ್ತಾರೋ ಅದನ್ನು ಯಾರೋ ನನ್ನ ಸೋದರ ಮಾವನ ಮಕ್ಕಳು ಅದನ್ನು ಬೇರೆ ಯಾರಿಗೋ ಮಾರಿ ಮತ್ತಾರೋ ಇಲ್ಲಿ ಬಾಡಿಗೆಗೆ ಇದ್ದಾರೆ. ಆದರೂ ಇಲ್ಲಿ ಬಂದರೆ ನನ್ನ ಹಳೆಯ ನೆನಪುಗಳು, ಆ ಮೆಟ್ಟಿಲಿನಿಂದ ನನ್ನ ಸೋದರ ಮಾವ ಇಳಿದು ಬಿರ್ತಾರಂಥ ಸದ್ದು, ಹಂಡೆಯಲ್ಲಿ ಬಿಸಿ ನೀರಿನ ಹಂಡೆಯಲ್ಲಿ ಆ ಹಂಡೆಯ ಚೆಂಬು ತೆಗೆವಾಗಿನ ಸದ್ದು, ಮಳೆಯ ಹಿಂದಿನ ಸೀತಾಫಲ, ಬಿಂಬಲ, ಕರಂಬಲ, ಮುರುಗಲ ಹಣ್ಣು, ಗೇರ್ ಹಣ್ಣು, ಇವುಗಳ ಬೇಣ, ಇದೆಲ್ಲ ಯಾಕಂದರೆ ಇದರ ಜೊತೆಗೇ ಬದುಕಿನ ಕುರಿತಾದ ಪ್ರೀತಿ ನಮಗೆ ಹುಟ್ಟಿಸಿದ್ದು ನಮ್ಮ ಸೋದರ ಮಾವ. ಹೀಗಾಗಿ ಆಟ, ಆಮೇಲೆ ಎಲ್ಲದರಲ್ಲೂ ಆಸಕ್ತಿ, ಯಕ್ಷಗಾನದಲ್ಲೂ ಆಸಕ್ತಿ. ಆಮೇಲೆ ನನ್ನ ಒಂದು ಚುಕ್ಕಾಣಿ ಅಂತ ಒಂದು ಕತೆ ಇದೆ, ನನ್ನ ಕಥಾ ಸಂಕಲನದಲ್ಲಿದೆ. ಆ ಚುಕ್ಕಾಣಿ ಕಥೆ ನಾನು ಈ ನನ್ನ ತದಡಿಗೆ ಅರ್ಪಣೆ ಮಾಡಿದ್ದೇನೆ. ಯಾಕಂದರೆ ಅದರಲ್ಲಿ ಈ ತದಡಿಯ ಸಕಲ ಸದ್ದು ಗಂಧ ಎಲ್ಲ ಇದೆ ಅದರಲ್ಲಿ. ಅಂದರೆ ಈ ಒಂದು ಬೆಳಗಾದರೆ ಒಂದು ಮೀನುಗಾರಿಕೆಯ ಒಂದು ಹಳ್ಳಿ ಹೇಗೆ ಎಚ್ಚೆತ್ತುಕೊಳ್ತದೆ, ಸಂಜೆ ಆದ ಕೂಡಲೇ ಲಾಂಚ್ಗಳು ಹೇಗೆ ಬರ್ತವೆ. ಆಮೇಲೆ ಈ ಊರಿಗೆ ಒಂದೇ ಬಸ್ ಇರೋದು, ರಾತ್ರಿ ಹಾಲ್ಟಿಂಗ್ ಬಸ್ಸು, ಮುಖ್ಯ ಪಟ್ಟಣದಿಂದ ಬರುವಂಥ ಒಂದು ಬಸ್ಸು, ರಾತ್ರಿಯ ವಸತಿ ಬಸ್ಸು ಬರದೇ ಇದ್ದರೆ ಆಗುವ ತಲ್ಲಣ, ಇವೆಲ್ಲ ನನಗೆ ಕೊಟ್ಟಂಥ ಊರು ತದಡಿ. ಅದರಲ್ಲಿ ದೊಡ್ಡ ಶಕ್ತಿ ನನ್ನ ಸೋದರ ಮಾವ, ಅವನನ್ನು ನಾನು ನೆನೆದ ಮತ್ತು ತದಡಿಯಲ್ಲಿ ನಾನು ಪಡೆದ ಎಲ್ಲ ಅನುಭವ ಸಾಮಗ್ರಿಯನ್ನು ನಿಮಿತ ಈ ಅಘನಾಶಿನಿ ನದಿ ಸಮುದ್ರ ತೀರದಲ್ಲಿ ಒಂದು ದೊಡ್ಡ ನಮಸ್ಕಾರವನ್ನು ಅವರಿಗೆಲ್ಲರಿಗೂ ಹೇಳ್ತೀನಿ. ಗುಡಿನೋಟವೇ ಮನಮೋಹಕ ಒಡನಾಟವೇ. ಗೋಕರ್ಣದಲ್ಲಿ ನನ್ನನ್ನು ಬೆಳೆಸಿದ ಇನ್ನೊಂದು ಜಾಗ ಈ ಶಾಲೆ, ಭದ್ರಕಾಳಿ ಹೈಸ್ಕೂಲು. ಆಗ ಬರೀ ಹೈಸ್ಕೂಲ್ ಆಗಿತ್ತು, ಆಮೇಲೆ ಅದು PU ಅನ್ನೋ ಜೂನಿಯರ್ ಕಾಲೇಜ್ ಆಯಿತು, ಈಗ ಪೂರ್ಣ ಮಟ್ಟದ ಒಂದು ಕಾಲೇಜ್ ಕೂಡ ಆಗಿದೆ. ಈ ಭದ್ರಕಾಳಿ ಹೈಸ್ಕೂಲ್ನಲ್ಲಿ ನಮ್ಮ ತಂದೆ ಕೂಡ ಶಿಕ್ಷಕರಾಗಿ ಕೆಲಸ ಮಾಡ್ತಾಯಿದ್ರು. ಆಮೇಲೆ ನಮ್ಮ ಮನಸ್ಸನ್ನು ಬರೀ ಪಠ್ಯಗಳಲ್ಲಷ್ಟೇ ತೊಡಗಿಸಿದೆ, ಪಠ್ಯಗಳ ಆಚೆಗೆ ಸೆಳೆದಂಥವರು ಹಳದಿಪುರ ಮಾಸ್ತರು. ತನ್ನದೇ ಮನೆ ಅನ್ನೋ ರೀತಿಯಲ್ಲಿ ಅವರು ಈ ಶಾಲೆಯನ್ನು ಬೆಳೆಸಿದಂಥ ಹಳದಿಪುರ ಮಾಸ್ತರ್ ಅಂಥವರು ತುಂಬ ಜನ ಇದ್ದಾರೆ, ಬೇರೆ ಬೇರೆ ಸ್ಕೂಲ್ಗಳಲ್ಲಿರ್ತಾರೆ. ಆಮೇಲೆ ಶಿವರಾಮ್ ಕಾರಂತರು, ಕೃಷ್ಣಮೂರ್ತಿ ಪುರಾಣಿಕರು, KV ಸುಬ್ಬಣ್ಣ, UR ಅನಂತಮೂರ್ತಿ, ಇಂಥವರ ಮಾತುಗಳನ್ನೆಲ್ಲ ನಾನು ಕೇಳಿದ್ದು ಈ ಒಂದು ಶಾಲೆಯ ಆಡಿಟೋರಿಯಂನಲ್ಲಿ. ಮರೆಯಲಾಗದ ನೆನಪು ಅಂದರೆ, ನಾವು ಜಯಂತ್ ಕ್ಯಾಗಿಂತ ಒಂದು 2 ವರ್ಷ ಸೀನಿಯರ್ ನಾನು. ಸಂಜೆ ಹೊತ್ತು ಅವ್ರ ಮನೆಯೊಳಗೆ ನಾವು ನಮ್ಮ ಬಾಲ್ಯ ಜೀವನವನ್ನು ಕಳೆದಿದ್ದೇವೆ. ತುಂಬ ಸಹೃದಯಿ, ತುಂಬ ಜಾಣ. ಯಾವ ಮನುಷ್ಯ ಆತ್ಮವಿರೋಧಿ ಆಗದಂತೆ ಬದುಕುತ್ತಾನೋ ಅಂಥವನಿಗೆ ದೇವರ ದಯೆ ಆಗಲಿ, ದೈವದ ಭಯವಾಗಲಿ ಇಲ್ಲ ಅಂಥೇಳಿ ಕಂಠಾಘೋಷವಾಗಿ ಹೇಳುವಂಥ ಅಪರೂಪದ ವ್ಯಕ್ತಿ. ಅವರ ಮಗನಾಗಿ ವೈಚಾರಿಕತೆಯಲ್ಲೂ ಕೂಡ ಗೌರೀಶ್ ಕಾಯ್ಕಿಣಿಯವರಷ್ಟೇ ಒಂದು ಕೀರ್ತಿ ಹೆಸರನ್ನು ಜಯಂತ್ ಅವರು ಪಡೆದು ನಮ್ಮ ಗೋಕರ್ಣದ ಹೆಸರನ್ನು ಎಲ್ಲೆಡೆ ಕೇಳುವಂತೆ ಮಾಡಿದ್ದಾರೆ. ಇವತ್ತು ಅವರು ಗೋಕರ್ಣಕ್ಕೆ ಬಂದರೆ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದ ಯುವಕ ತಂಡ ಅವರು ಮುತ್ತುಕೊಳ್ತದೆ.
ಹೊಂದಿಕೊಂಡು ಹೋಗುತ್ತಾನೆ. ತಂದೆ ಹಾಗೆಯೇ ಎಲ್ಲರಿಗೂ ಬೇಕಾಗಿದ್ದನೂ ಆಗಿ ಎಲ್ಲರಿಗೂ ಸಹಾಯ ಹಸ್ತು ಕೊಡುವವನಾಗಿದ್ದಾನೆ. ಹೀಗಾಗಿ ಅವನ ಬಗ್ಗೆ ನನಗೆ ಬಹಳ ಅಭಿಮಾನ. ಅವ್ರ ಬರವಣಿಗೆ ಬಗ್ಗೆ ಬಹಳ ಆಸಕ್ತಿ ಉಂಟು ನನಗೆ. ನಾನು ಯಾವಾಗಲೂ ಅದು ವೇಟ್ ಮಾಡ್ತಾ ಇರ್ತೇನೆ. ಬಂದ ಕೂಡಲೇ ಅದು ನೋಡೋದೇ, ಫುಲ್ ನೋಡೋದೇ. ಈಗ ನನಗೆ ಬಹಳ ಖುಷಿ ಅನಿಸ್ತದೆ. ಟಿ ವಿಯಲ್ಲಿ ಬಂದಾಗ ದೂರಿದ್ದ ಪ್ರೀತಿಯನ್ನು ನೋಡಿಕೊಳ್ತಾ ಇದ್ದಾರೆ. ಒಂದೊಂದು ಸಲ ಬೈತಾರೆ. ನನ್ನ ಪ್ರಕೃತಿ ಬಗ್ಗೆ ಅವರು ಕಾಳಜಿ ತಗೊಂಡು ಬೈಯುವುದು. ನೀನೆಂದರೆ ನನ್ನೊಳಗೆ ಏನು ಒಂದು ಸಂಚಲನ, ನಾ ಬರೆಯದ ಕವಿತೆಗಳ ನೀನೇ ಒಂದು ಸಂಕಲನ. ಓ ಜೀವವೇ ಹೇಳಿ ಬಿಡು ನಿನಗೂ ಕೂಡ ಹೀಗೇನ. ನಾನು ಮೊದಲೇ ಹೇಳಿದ ಹಾಗೆ ಈ ಊರಲ್ಲಿ ಎಲ್ಲಿ ಹೋದರೂ ಕೂಡ ಕೊನೆಗೂ ಸಮುದ್ರಕ್ಕೆ ಬಂದ್ಬಿಡ್ತೀವಿ ನಾವು. ಎಲ್ಲ ದಾರಿಗಳು ಸಮುದ್ರಕ್ಕೆ ಬಂದ್ಬಿಡ್ತವೆ. ಈ ಸಮುದ್ರ ಈ ಊರಿನ ದೊಡ್ಡ ಸಂಗಾತಿ. ಈ ಊರಿಗೆ ಜೋಗುಳನು ಈ ಸಮುದ್ರ ಘೋಷದ್ದು, ಸಾಂತ್ವನನು ಈ ಸಮುದ್ರ ಘೋಷದ್ದು, ಎಚ್ಚರಿಕೆನೂ ಕೂಡ ಈ ಸಮುದ್ರ ಘೋಷದ್ದು. ಹೀಗಾಗಿ ಸಮುದ್ರದ ಜೊತೆಗೇ ಬೆಳೆದಿರುವಂಥ ಈ ಊರಿನ ಎಲ್ಲ ಜೀವಗಳಿಗೂ ಕೂಡ ಒಂದು ಆಪ್ತ ಜೀವ ಸಖ ಈ ಸಮುದ್ರ. ಗೋಕರ್ಣ ಎಲ್ಲ ಬಡತನ, ಕಷ್ಟ, ಕಾರ್ಪಣ್ಯ, ಪ್ರಾಚೀನ, ಅರ್ವಾಚೀನ, ಆಧುನಿಕ ಎಲ್ಲದರಗಳ ಒಂದು ವಿಶಿಷ್ಟವಾದ ಒಂದು ಮಿಶ್ರಣ. ಅದು ಎಲ್ಲದರವಾದ ಒಂದು ವಿಲಕ್ಷಣವಾದಂಥ ಒಂದು ಜಾಗ ಇದು. ಇಲ್ಲಿ ನೀರು ಇದೆ, ಇಲ್ಲಿ ಶಿಲೆಗಳು ಇವೆ, ಇಲ್ಲಿ ಹಸಿರು ಇದೆ, ಇಲ್ಲಿ ಉಸುಕು ಇದೆ, ಇಲ್ಲಿ ಮಣ್ಣು ಇದೆ. ಗಂಜಿ ಗದ್ದೆ ಅಂತ ಒಂದು ಜಾಗ ಇದೆ ನಮ್ಮೂರಲ್ಲಿ, ಅದಕ್ಕೆ ಗಂಜಿ ಗದ್ದೆ ಅಂತ ಹೆಸರು ಬಂದಿದೆ ನೋಡಿ. ಯಾಕಂದರೆ ಆ ಗದ್ದೆಯಲ್ಲಿ ಗಂಜಿಗಾಗಿ ಬಳಸುವ ಭತ್ತವನ್ನು ಒಂದು ಕಾಲದಲ್ಲಿ ಬೆಳೀತಾ ಇದ್ರು. ಹೀಗಾಗಿ ಅದು ಗಂಜಿ ಗದ್ದೆ. ಆ ಗಂಜಿ ಗದ್ದೆ ಈಗ ತರಕಾರಿಗಳ ಮತ್ತು ಮೀನಿನ ಮಾರ್ಕೆಟುಗಳ ದೊಡ್ಡ ಒಂದು ಆಕರ್ಷಕ ಕೇಂದ್ರ. ಬೆಳಿಗ್ಗೆ ನೀವು ಅಲ್ಲಿ ಗಂಜಿ ಗದ್ದೆಗೆ ಹೋದರೆ ಅಲ್ಲಿ ತರಕಾರಿ ಕೊಳ್ಳುವವರು, ಮೀನುಗಳನ್ನು ಕೊಳ್ಳುವವರು ಎಲ್ಲ ನಿಮಗೆ ಸಿಗ್ತಾರೆ. ಹೀಗಾಗಿ ದೀಪೋತ್ಸವಗಳು, ಗುಮಟೆ ಪಾಂಗುಗಳು, ಅರಗಿ ಸೊಪ್ಪುಗಳು, ಬಸಳೆ ಸೊಪ್ಪುಗಳು, ಜಾತ್ರೆ ಶರಬತ್ತುಗಳು, ಟೆಂಟ್ ನಾಟಕಗಳು, ಟೆಂಟ್ ಸಿನಿಮಾಗಳು, ಆಮೇಲೆ ಆ ಯಕ್ಷಗಾನದ ಮೇಳಗಳು ಬಂದಾಗಿನ ಆ ಜನರೇಟರ್ನ ಸದ್ದು, ಆಮೇಲೆ ಜಾತ್ರೆಯಲ್ಲಿ ಸಿಗುವಂಥ ಸೋಡಾ ಶರಬತ್ತು, ಆಮೇಲೆ ಇಂದಿಗೂ ಕೂಡ ಕೇಳಿ ಬರುವಂಥ, ಯಾವತ್ತು ಸುಮ್ಮನೆ ಕಿವಿ ಆಲಿಸಿದ್ರೆ ಸಾಕು ಕೇಳಿ ಬರುವಂಥ ನಮ್ಮ ಊರಿನ ಕಲ್ಪನಾ ಟೂರಿಂಗ್ ಟಾಕಿದಿನ ನಮೋ ಭೂತನಾಥ, ನಮೋ ವೆಂಕಟೇಶ ಸೂಪರ್ ಹಾಡುಗಳು, ಅವ್ರು ಹಚ್ಚುತ್ತಾ ಇದ್ದ ರೆಕಾರ್ಡ್ಗಳು, ಹೀಗೆ ಪ್ರತಿಯೊಂದು ಈ ಊರಿನ ಜೀವಿಗಳನ್ನು ಅದು ಬಂಧಿಸಿದೆ. ಹಾಗೆ ನನ್ನನ್ನು ಬಂಧಿಸಿದೆ ಹೊರತು ನನಗಾಗಿ ಅದು ವಿಶೇಷ ಅಥವಾ ಗೋಕರ್ಣದವರಿಗೆ ಹಾಗಲ್ಲ. ಅದು ನನಗೆ ಹೇಗೆ ಗೋಕರ್ಣವೋ ಹಾಗೆ ಪ್ರತಿಯೊಬ್ಬರಿಗೂ ಅವನವನು ಹುಟ್ಟಿ ಬೆಳೆದ ಊರು ಅದು ನಮ್ಮ ಜೀವಕ್ಕೆ ಒಳ್ಳೆಯದು ಅಂತ. ನಮ್ಮೂರಲ್ಲಿ ಒಂದು ಮಾತು ಬಳಸ್ತಾರೆ, ಏನಾದರೂ ತಿಂದರೆ ಬಸಳೆ ಸೊಪ್ಪು ತಿನ್ನೋ ಜೀವಕ್ಕೆ ಒಳ್ಳೆಯದು ಅಂತಾರೆ, ಅಥವಾ ಮತ್ತೇನಾದರೂ ಸ್ವಲ್ಪ ಓಡು ಜೀವಕ್ಕೆ ಒಳ್ಳೆಯದು ಅಂತಾರೆ. ಹಾಗೆ ನಾವು ಹುಟ್ಟಿ ಬೆಳೆದ ಪರಿಸರ ನಮ್ಮ ಊರು, ನಮ್ಮ ಮಾತು, ನಮ್ಮ ಪರಿಸರ ನಮ್ಮ ಜೀವಕ್ಕೆ ಒಳ್ಳೆಯದು. ಆ ಪರಿಸರ ಯಾವತ್ತೂ ನಮ್ಮಲ್ಲಿ ಜಾಗೃತವಾಗಿರ್ತದೆ. ನನ್ನನ್ನು ಇನ್ನೂ ಉಳಿಸ್ತಾ, ನನ್ನನ್ನು ಇನ್ನೂ ಬೆಳೆಸ್ತಾ ಇರುವಂಥ ನನ್ನ ಗೋಕರ್ಣಕ್ಕೆ ನಾನು ಯಾವತ್ತೂ ಋಣಿ, ಮತ್ತು ಈ ಋಣವನ್ನು ತೀರಿಸ್ತೇನೆ ಅಂತ ಹೇಳೋದಿಲ್ಲ, ಈ ಋಣದಲ್ಲಿ ಇರಲಿಕ್ಕೆ ಸದಾ ಬಯಸ್ತೇನೆ. ನಮಸ್ಕಾರ. ಸಂಜೆಯಾಗಿದೆ ನೀನಿಲ್ಲದೆ, ಈ ಸಂಜೆಯಾಗಿದೆ.